ಅನಂತ ವ್ಯೂಹ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ ಕೆಲವೊಂದು ರೋಚಕ ಸಂಗತಿಗಳು ಇವತ್ತು ನಮ್ಗೆ ಗೊತ್ತಾಗಿದ್ದೇನೆ ಅಂದರೆ ಅನಂತ ಪದ್ಮನಾಭ ಸ್ವಾಮಿ ಏನಿದ್ದಾನೆ ಅನಂತ ಪದ್ಮನಾಭ ಸ್ವಾಮಿ ಇವತ್ತಿಗೂ ಕೂಡ ನಾವು ತಿಳ್ಕೊಂಡಿದ್ದೇನೆ ಅಂದರೆ ಅದೊಂದು ಒಂದು ಲೋಹದ ಮೂರ್ತಿ ಅನ್ನುವಂಥದ್ದು ಒಂದು ಕಪ್ಪು ಕಲ್ಲಿನಲ್ಲಿ ಕಡದಿರುವಂಥ ಒಂದು ಶಿಲ್ಪ ಅನ್ನುವಂಥದ್ದು ಆದರೆ ಅದು ಯಾವುದೂ ಕೂಡ ಅಲ್ಲ ಅದು ಅಪ್ಪಟ ಬಂಗಾರದ್ದು ಅನ್ನುವಂಥದ್ದು ಯಾವಾಗ ಶತ್ರುಗಳಿಂದ ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅದರ ಮೇಲೆ ಒಂದಿಷ್ಟು ಲೇಪವನ್ನು ಹಾಕಿದ್ರು ಬೇರೆ ಬೇರೆ ಒಂದಿಷ್ಟು ಕೆಮಿಕಲ್ಗಳನ್ನ ಸೇರಿಸಿ ಹೀಗಾಗಿ ಅದರ ಬಣ್ಣ ಆ ರೀತಿ ಆಗಿದೆ ಅನ್ನುವಂಥದ್ದು ಬಹುಶಃ ಇದೆಲ್ಲದನ್ನೂ ಲೆಕ್ಕ ಹಾಕಿದ್ರೆ ಇಲ್ಲಿ ತನಕ ಸಿಕ್ಕಿರುವಂಥದ್ದು ಏನೇನೂ ಇಲ್ಲ ಅನ್ನುವಂಥದ್ದು ಒಂದು ಮೂಲದ ಪ್ರಕಾರ ಇಲ್ಲಿ ತನಕ ಸಿಕ್ಕಿರುವಂಥದ್ದು ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಅಂತ ಇನ್ನೂ ಎಪ್ಪತ್ತು ಪರ್ಸೆಂಟು ಶ್ರೀಮಂತಿಕೆ ಬೇರೆ ಬೇರೆ ರೀತಿಯಲ್ಲಿ ಅಡಕವಾಗಿದೆ ಅನ್ನುವಂಥದ್ದು ಬನ್ನಿ ಈಗ ನಮ್ಮೆಲ್ಲರಿಗಿಂತ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಪ್ರಸಾದ್ ಅವ್ರಿಗೆ ಪ್ರಸಾದ್ ಹೇಳ್ತಾ ಇದ್ರಿ ಒಂದು ಆ ಚಿನ್ನದ ಮೂರ್ತಿಯ ಬಗ್ಗೆ ಅದು ನಮಗೆ ನಿಜಕ್ಕೂ ಶಾಕು ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ ಆಗಲಿಂದ ನೀವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಏನು ಆ ಭಂಡಾರವನ್ನು ನೋಡಿದಾಗ ಅನಂತ ಪದ್ಮನಾಭ ಸ್ವಾಮಿ ಆ ಮಲಗಿರುವಂಥ ರೀತಿ ಅದು ಆ ನುಡಿ ಆ ಬಂಗಾರದ ಕಲರ್ ಕೂಡ ಒಂದು ಚೂರು ಆಚೆ ಈಚೆ ಆಗಿಲ್ಲ ಈಗ ತಾನೇ ಪಾಲಿಶ್ ಹಾಕಿಟ್ಟಂಗೆ ಅದು ಸೊ ಅದನ್ನು ನೋಡಿದಾಗ ತಮಗೇನು ಅನಿಸ್ತು ಸರ್ ತಮಗೆ ಇಲ್ಲ ಈಗ ದೇವಸ್ಥಾನದ ಬಗೆಯಲ್ಲಿ ದೇವಸ್ಥಾನದಲ್ಲಿ ಯಾವುದೇ ವಸ್ತುಗಳು ದೇವಸ್ಥಾನದಲ್ಲಿ ಈಗ ತಗೊಂಡೋಗಿ ಈಗ ನಮ್ಮ ಮನೆಯಲ್ಲಾಗಿದರೆ ಧೂಳು ಗಾಳಿ ವಸ್ತುಗಳೆಲ್ಲ ಸ್ವಲ್ಪ ಆಚೆ ಈಚೆ ಆಗೋಕ್ಕೆ ಚಾನ್ಸ್ ಇರ್ತದೆ ದೇವಸ್ಥಾನದಲ್ಲಿ ಯಾರೂ ಸಹ ಹೋಗೋ ಜನ ಇಲ್ಲ ಒಳಗೆ ಇಲ್ಲ ಹೋಗಿ ನೋಡೋಕ್ಕೆ ಇಲ್ಲ ಅದಿಂದ ಟಚ್ ಮಾಡೋಕ್ಕೆ ಎಲ್ಲ ಅಂತ ಜನ ಯಾರೂ ಇರಲಿಲ್ಲ ಪ್ಲಸ್ ಇನ್ನೊಂದು ಮೂರ್ತಿಯಲ್ಲಿ ಮೂರ್ತಿದು ಈಗ ನಾವು ಹೋಗಿ ಈಗ ವಿಗ್ರಹ ನೋಡೋವಾಗ ನಮಗೆ ಎಲ್ಲೇ ನಾವು ಹೋಗ್ಲಿ ಹೋಗಿದ್ರೆ ಸ್ವಲ್ಪ ಒಂದುಗಳಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಆಚೆ ಬರುವಾಗ ನಾವು ದೇವರ ಹತ್ರ ಒಂದು ರೌಂಡ್ ತಿರುಗಿ ಬರುವಾಗ ನಮಗೆ ಮನಸ್ಸಿಗೆ ನಾವು ಬೇರೆ ಲೋಕಕ್ಕೆ ಹೋಗ್ತದೆ ಯಾಕಂದರೆ ನಿಜವಾಗ್ಲೂ ದೇವ್ರ ಹತ್ರ ನಾವು ಹೋಗಿ ಹಿಂಗೆ ಏನೋ ಸಮಾಧಾನದಿಂದ ಹೋಗೋದು ಆ ಟೈಮಲ್ಲಿ ಎಲ್ಲ ಚಿಂತೆಗಳು ಹೋಯಿತು ಜ ಬರೀ ದೇವರನ್ನ ಭಾವನೆಯಿಂದ ಒಳಕ್ಕೆ ಹೋಗಿ ಅಲ್ಲಿಂದ ನಾವು ಆಚೆ ಬರೋವಾಗ ಆ ಕಾಲದಲ್ಲಿ ಕೆಟ್ಟಿರೋದು ಕೆಟ್ಟು ವಾಸ್ತು ಪ್ರಕಾರ ಅನ್ನೋದು ನಿಜವಾಗ್ಲೂ ವಾಸ್ತು ಯಾಕೆ ಇದು ನಾನು ಸಂಬಂಧ ಹೇಳ್ತಾ ಇರೋದು ಒಂದೊಂದು ವಸ್ತು ಯಾಕೆ ಹಾಳಾಗಿಲ್ಲ ಅನ್ನೋ ಸಂಬಂಧ ಹೇಳೋದು ಯಾಕಂದರೆ ಹಳೆ ಕಾಲದಲ್ಲಿ ದೇವಸ್ಥಾನದ ಒಂದು ಸೈಡಲ್ಲಿ ನಾವು ನಿಂದಿದ್ರೆ ನಾವು ಹಿಂಗೆ ನಿಂದಿರೋ ಎಲ್ಲರೂ ಬಂದು ನಿಂದಿರೋ ಕಡೆ ನಿಂದರೆ ಯಾವುದೇ ಏರಿಯಾಕ್ಕೆ ಹಿಂಗೆ ನಾವು ನಡ್ಕೊಂಡು ಹೋಗಿದರೆ ನಮಗೆ ಗಾಳಿ ಹಿಂಗೆ ಹೊಡಿತಾ ಇರ್ತದೆ ಹೌದು ಹೌದು ನಾಲ್ಕು ಸುತ್ತು ಕೆಟ್ಟಿದೆ ಆದರೆ ಈ ಗಾಳಿ ಎಲ್ಲಿಂದ ಬರೋದು ಸಮುದ್ರದಿಂದ ಬಂದ ಗಾಳಿ ನಮಗೆ ಹಿಂಗೆ ಹೊಡಿತಾ ಇರ್ತದೆ ಅದೇ ದೀಪ ಇಟ್ಟಿದೆ ಫಸ್ಟ್ ಎಂಟ್ರೆನ್ಸಲ್ಲಿ ದೀಪ ಇದೆ ಅದು ಇಲ್ಲಿ ತಂಗ ಅದು ಹ್ಮ್ ಹಳೆಯ ಕಾಲದಲ್ಲಿ ಫಸ್ಟ್ ಕೆಟ್ಟಿರೋ ಟೈಮಲ್ಲಿ ಇಟ್ಟಿರೋ ದೀಪ ಇನ್ನೂ ಆರಿಸಿಲ್ಲ ಹಿಂಗೆ ಉರಿತಾ ಇರೋದು ಅಲ್ಲಿಗೆ ಗಾಳಿ ಕಟ್ಟಾಗಲ್ಲ ಹಬ್ಬ ಓಕೆ ಈ ಕಡೆ ಬಂದಿರೋ ಇನ್ನು ದೀಪಾರಾಧನೆ ಮತ್ತೆ ಅದು ಇದೆಲ್ಲ ನಡೆಯೋ ಕಡೆ ಅಲ್ಲಿ ಕಟ್ಟಾಗಲ್ಲ ಎಲ್ಲಿ ಗಾಳಿ ಬೇಕೋ ಆ ಟೈಮಿಗೆ ತಕ್ಕದಾಗಿ ಅದು ವಾಸ್ತು ನೋಡಿ ಒಂದೊಂದು ಪ್ರತಿಯೊಂದು ಮಾಡಿರೋದು ಇದೆಲ್ಲದರ ಜೊತೆಗೆ ಅಲ್ಲಿ ಇಲ್ಲಿ ಬಗೆಯುವಂಥದ್ದು ಕೂಡ ಆಗ್ತಾ ಇದೆ ನಿಜವಾದ ಅವಮಾನಕರ ಸಂಗತಿ ನಿಜವಾಗ್ಲಿ ಎಲ್ಲ ದೇವಸ್ಥಾನದಲ್ಲಂತೂ ಖಂಡಿತವಾಗಲೂ ಚಿನ್ನ ಇಟ್ಟಿರಲ್ಲ ಅನ್ನೋದು ವಿಚಾರ ಅದು ಅಲ್ಲಿ ತಗಿಲಿಕ್ಕೂ ಸಹ ಒಂದು ಅಷ್ಟೇ ಮಹತ್ವದ ಒಂದು ಕಾರಣವೂ ಇತ್ತು ನಿಜ ಅಂತಹ ಕಾರಣವೂ ಇದ್ದಾಗಲೂ ಸಹ ಈ ಹಪಿ ಹಪಿತನಗಳನ್ನು ಮಾಡದೆ ಅದಿಷ್ಟು ಸರ್ಕಾರಕ್ಕೆ ಸೇರಬೇಕಾಗಿದ್ದು ಭಾರತ ಸರ್ಕಾರದ ರಾಷ್ಟ್ರೀಯ ಸಂಪತ್ತು ಅನ್ನುವಂಥ ಹೇಳುವಂಥ ಮಹಾರಾಜ ಇದಾನೆನ್ಬೇಕಾರೆ ನಮ್ಮಲ್ಲಿ ಅಲ್ಲಿ ಸಿಕ್ಕಿದೆ ಇಲ್ಲಿ ಸಿಕ್ಕಿದೆ ಅದರೊಳಗೆ ಇತ್ತೀಚೆಗೆ ತೋರಿಸಿದ್ರಿ ಸುರಂಗವನ್ನು ಮಾಡಿ ವಾಮಾಚಾರವನ್ನು ಮಾಡಿ ಹುಡುಕ್ಲಿಕ್ಕೆ ಎಷ್ಟೆಷ್ಟು ಬೇಕೋ ಕದ್ದು ಹುಡುಕ್ಲಿಕ್ಕೆ ಮಾಡಿರ್ತಕ್ಕಂಥದ್ದನ್ನು ಇತ್ತೀಚೆಗೆ ನೋಡಿದೆ ಆಮೇಲೆ ಇನ್ನೊಂದು ಇಡೀ ಸಂಪೂರ್ಣ ಭಾರತ ದೇಶದ ಈ ರಕ್ಷಣಾ ವ್ಯವಸ್ಥೆ ಒಂದು ಗಮನ ಈ ಸಂದರ್ಭದಲ್ಲಿ ಯಾಕೆಂತಂದರೆ ಇಂತಹ ಅಪಾರವಾಗಿರ್ತಕ್ಕಂಥ ಆಸ್ತಿ ಅದು ಇಲ್ಲಿ ಸಿಕ್ಕಿದೆ ಅಂತನ್ನುವಾಗ ನಾವು ಮೀಡ್ಯಾದ ಮುಖಾಂತರ ಬಿತ್ತರಿಸ್ತಕ್ಕಂಥದ್ದನ್ನು ಸ್ವಲ್ಪ ಏನಾದ್ರು ಕಟ್ ಮಾಡಬೇಕಾಗತ್ತೆ ಅಂತ ಯಾಕೆ ಯಾಕೆಂತಂದರೆ ಇದನ್ನು ಪ್ರಪಂಚ ನೋಡುತ್ತೆ ನಮಗೆ ವೈರಿ ರಾಷ್ಟ್ರಗಳು ಬೇಕಾದಷ್ಟಿವೆ ಈಗಾಗಲೇ ಬಾಂಬಿಂಗ್ ಅಲ್ಲಿ ಇಲ್ಲಿ ಆಗಿರೋದನ್ನು ನೋಡಿದಾಗ ನಾವು ಈ ತ್ರಿವೇಂದ್ರಮಿಗೆ ಅಥವಾ ತಿರುವನಂತಪುರಕ್ಕೆ ಮತ್ತಷ್ಟು ನಾವು ಸೆಕ್ಯುರಿಟಿನ ಕೊಡಬೇಕಾಗತ್ತೆ ಇಷ್ಟು ಸಂಪತ್ತು ಇರಬೇಕಾದ್ರೆ ಯಾವ ರೀತಿಯಾಗಿ ದೋಚೋಕ್ಕೆ ಸಾಧ್ಯತೆಗಳು ಇರುತ್ತೆ ನಮ್ಮದೇ ಆದಂಥ ಸರ್ಕಾರ ಇಟ್ಕೊಂಡ್ರೂ ಸಮೇತ ಬೇರೆಯವರ ದಾಳಿಯನ್ನು ನಾವು ಭಾಳ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕು ಜೊತೆಯಲ್ಲಿ ಈ ಸಂಪತ್ತನ್ನು ಬೇರೆ ಬೇರೆ ಕಡೆಯಲ್ಲಿ ಇಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಭಾರತ ಸರ್ಕಾರ ಆದಷ್ಟು ಬೇಗ ಇವಾಗಲೇ ಇವಾಗಲೇ ಏನಂದ್ರೆ ಒಂದು ಘೋಷಣೆ ಮಾಡಿದ ಏನು ಅಂತಂದ್ರೆ ಅದನ್ನ ಯಾವ ರೀತಿ ಸಂರಕ್ಷಣೆ ಮಾಡಿ ಇಡಬೇಕು ಆ ರೀತಿ ಮಾಡ್ತಾರೆ ಯಾಕೆಂತಂದ್ರೆ ಘೋಷಣೆ ಮಾಡುವಾಗಲೇ ಇನ್ನೂ ಬಹಳಷ್ಟು ದಿನಗಳಾಗ್ಬಿಟ್ರೆ ಕಷ್ಟ ಸರ್ಕಾರ ಬದಲಾಗಬಹುದು ಏನೋ ಅಷ್ಟೊಳಗೆ ಆದ್ರಿಂದ ಇದನ್ನು ನಮ್ಮ ದೇಶದ ಒಂದು ಒಂದು ಪ್ರಶ್ನೆ ಅನ್ನೋದನ್ನ ಯೋಚನೆ ಮಾಡಬೇಕು ಅವರು ಈಗ ಇವಾಗ ಏನು ಇಷ್ಟೊಂದು ಸಿಕ್ಕಿದೆಯಲ್ಲ ಇವಾಗ ಸೊ ಇದನ್ನ ಸಂರಕ್ಷಿಸಿ ಇಡುವಂಥ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳೇನಾದ್ರೂ ಆಗ್ತಾ ಇದೆಯಾ ಹೌದು ಈಗ ಈಗ ನಮಗೆ ಸುಪ್ರೀಂ ಕೋರ್ಟ್ ಇಂದು ಲಾಸ್ಟ್ ಲಾಸ್ಟ್ ವೀಕಲ್ಲಿ ನಿರ್ಧಾರ ಆಗಿದ್ದು ಯಾವುದೇ ಕಾರಣಕ್ಕೆ ಇದನ್ನ ಪಬ್ಲಿ ಪಬ್ಲಿಸಿಟಿ ಮಾಡೋದು ಅದಿದೆಲ್ಲ ಸ್ಟಾಪ್ ಮಾಡಿ ಪ್ಲಸ್ ಇನ್ನೊಂದಿರೋದು ಫೈನಲ್ ತೆಗಿಬೇಡಿ ಮತ್ತೆ ಮುಂದಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಿ ಓಕೆ ಮತ್ತೆ ಕೇಂದ್ರ ಈಗ ಕೇರಳ ಸರ್ಕಾರಿಗೆ ಕೊಟ್ಟು ಹೇಳಿದ್ರು ನೀವು ಒಳ್ಳೆ ಸೆಕ್ಯೂರಿಟಿ ಒಳ್ಳೆ ಇದು ಕೊಡಿ ಅದ ನಂತರ ಯೋಚನೆ ಮಾಡುವ ಮಹಾರಾಜರು ಸೊ ಇವಾಗ ಇವಾಗ ಹಾಗಾದ್ರೆ ಬಹಳಷ್ಟು ಜನ ಇಡೀ ದೇಶದಲ್ಲ ಈ ಬೇರೆ ಬೇರೆ ರಾಷ್ಟ್ರಗಳ ಕುತೂಹಲ ಕೂಡ ಈ ಕಡೆಗಿದೆ ಏನಂದ್ರೆ ಇನ್ನೊಂದು ಭಾಗಲ್ಲಿ ಯಾವಾಗ ಓಪನ್ ಮಾಡ್ತಾರೆ ಅಂತ ಸೊ ಅಂತ ಅಂತ ಸಾಧ್ಯತೆ ಇಲ್ವಾ ಇಲ್ಲ ಈಗ ಸದ್ಯ ಈಗ ಅದರ ಬಗ್ಗೆ ಅಲ್ಲಿ ಏನು ಯೋಚನೆ ಇಲ್ಲ ಯಾಕಂದ್ರೆ ಈಗ ಆಗಿರೋದು ಆಗಿರೋ ವಸ್ತುಗಳಲ್ಲೇ ಜನಗಳಿಗೆ ಆಗಲಿ ಇನ್ನು ನೋಡಿರೋರಿಗಾಗ್ಲಿ ಬೇರೆ ಎಲ್ಲರಿಗೂ ಎಲ್ಲದಕ್ಕೂ ಅದ್ರ ಬಗ್ಗೆಲ್ಲೊಂದು ಬೆಲೆ ಕಟ್ಟಕ್ಕೆ ಈಗ ಬೆಲೆ ಕಟ್ಟದ ಎಲ್ಲರೂ ಯೋಚನೆ ಮಾಡ್ತಾರೆ ಇದು ಈಗ ಕೊಂಡ್ಕೊಂಬಿಡೋಣ ಇಲ್ಲ ತಗೊಳ್ಳೋಣ ಅನ್ನೋ ಒಂದು ಉದ್ದೇಶ ಇರ್ತದೆ ಆದರೆ ಈ ವಸ್ತುಗಳದ್ದು ಬೆಲೆ ಹೇಗೆ ಕೆಟ್ಟದು ಈ ವಸ್ತುಗಳದ್ದು ಬೆಲೆ ಕೆಟ್ಟದು ಬೆಲೆ ಕಟ್ಟುವಾಗ ಅಂದರೆ ಎಲ್ಲರಿಗೂ ಆಸೆ ಇರ್ತದೆ ದುಡ್ಡಿರೋರು ತುಂಬ ಜನ ಇದ್ದಾರೆ ಇಂಡಿಯಾದಲ್ಲಿ ದೇಶದಲ್ಲಿ ನಾವು ಹಿಂದದ್ದು ಕೊಂಡ್ಕೊಂಡೆ ಅನ್ನೋದು ಆದರೆ ಇದನ್ನು ತಗೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು ಇದು ನಮಗೆ ನಮ್ಮ ಐದೀಗ ಪ್ರಕಾರ ಅಂದ್ರೆ ನಮ್ಮ ಪರಂಪರೆ ಪ್ರಕಾರ ಬಂದಿರೋದು ಹಳೇ ಕಾಲದಲ್ಲಿ ನಮ್ಮ ಸಂಪತ್ತಿರೋದು ನಿಜ ನಿಜ ಇದನ್ನ ತಗೊಂಡೋಗಿ ಪ್ರತಿಯೊಬ್ರು ಮನೆಗಿಡೋದೆಲ್ಲ ಇಂಪಾರ್ಟೆಂಟ್ ನಮ್ಮ ಸಂಪತ್ತಿನ ನಾವು ಉಳಿಸ್ಕೊಬೇಕು ನಿಜ ಅಲ್ಲ ಈಗ ಇದೆಲ್ಲದ್ರ ಜೊತೆಗೆ ಬಹುಶಃ ಈಗ ಇನ್ನೊಂದನ್ನ ಏನಾದರೂ ಓಪನ್ ಮಾಡಿದ್ರೆ ಓಪನ್ ಆಗೋ ಸಾಧ್ಯತೆಗಳು ಕಡಿಮೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀರಿ ತಾವು ಇಲ್ಲ ಹೌದು ಒಂದು ಪಕ್ಷ ಓಪನ್ ಆದ್ರೆ ಎಷ್ಟು ಪ್ರಮಾಣ ಸಿಗ್ಬೋದು ಅಂತೀರ ಅಲ್ಲಿ ಏನಾದರೂ ಅದ್ರ ಬಗ್ಗೆ ಏನಾದರೂ ಯಾಕಂದರೆ ಇಲ್ಲಿ ಒಂದು ಮೂಲದ ಪ್ರಕಾರ ಒಂದು ಗ್ರಂಥದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅದು ಸಂಕೇತ ಅಕ್ಷರಗಳಲ್ಲಿ ಮಾತ್ರ ಇದೆ ಏನೇನಿದೆ ಅದು ಜನಸಾಮಾನ್ಯರಿಗೆ ಅರ್ಥನೂ ಆಗ್ತಿಲ್ಲ ಅದು ಅನ್ನುವಂಥದ್ದು ಕೆಲವು ಕೆಲವು ವರ್ಡ್ಗಳು ಹೌದು ಓಕೆ ನಿಜ ಸೊ ಅದರಲ್ಲಿ ಎಲ್ಲ ಲಿಸ್ಟೇ ಇದೆ ಅನ್ನುವಂತ ಮಾತು ಕೂಡ ಹೌದು ಲಿಸ್ಟ್ ಅಂದರೆ ಈಗ ಏನಾಗ್ತದೆ ಕೆಲವು ಇದರಲ್ಲಿ ನಿತ್ಯ ಉಪಯೋಗದ ವಸ್ತುಗಳು ಇಲ್ಲಿ ತಂಗ ತೆಗೆದಿರೋದು ಹ್ಮ್ ಹ್ಮ್ ಯಾಕಂದ್ರೆ ಹಳೇ ಕಾಲದಲ್ಲಿ ಅಂದರೆ ಇದು ಲೋಕ್ ಮಾಡೋದಕ್ಕೆ ಮುಂಚೆ ದೇವರಿಗೆ ಅಪ್ಪಿಸೋದು ವಸ್ತುಗಳೆಲ್ಲ ತೆಗೆದು ಬಂದಿರೋದು ಇನ್ನು ಕೆಲವಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೆ ಬೆಲೆ ಕೆಟ್ಟಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಹೇಳ್ತಿರೋದು ಇನ್ನೊಂದು ಡೋರ್ ತೆಗಿಯುವ ಸಾಧ್ಯತೆಗಳು ಇಲ್ಲ ಹಾಗಾದ್ರೆ ತೆಗಿತಾರೆ ತೆಗಿಯೋಕ್ಕೆ ಒಂದು ಈಗ ಇದ್ರದ್ದೆಲ್ಲ ಒಂದು ಯೋಚನೆ ಫೈನಲ್ ಆಗಿ ಸೆಕ್ಯೂರಿಟಿದ ಬಗ್ಗೆಲ್ಲೆಲ್ಲ ಒಂದು ಚಿಂತೆ ಮುಗಿದ ಮೇಲೆ ಒಂದು ವೇಳೆ ಈಗ ಮಹಾರಾಜರು ಮತ್ತೆ ಸುಪ್ರೀಂ ಕೋರ್ಟ್ ಇಂದ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ತೆಗೆದ್ರೆ ಅದ್ರ ಬಗ್ಗೆ ಯೋಚನೆ ಯೋಚನೆ ಇದು ಹೆಂಗೆ ಇಲ್ಲಿ ತಂಗ ತೆಗೆದ್ರೆ ಅದಕ್ಕೆ ಏನು ಬೆಲೆ ಕೆಡ್ತೀರಾ ಯಾಕೆ ಅದ ನಂತರ ಅದಕ್ಕೆ ಒಂದು ಸ್ಟೆಪ್ ಇಡಬೇಕು ಈ ತಗ್ದ್ ಎಲ್ಲಾ ಇಟ್ಟು ಜನಗಳಿಗೆಲ್ಲ ಒಂದು ಪ್ರಶ್ನೆ ಕೊಟ್ಟು ಜನಗಳ ಚಿಂತೆಗಳೆಲ್ಲ ನಿದ್ರೆ ಮಾಡೋ ಎಲ್ಲರೂ ಯೋಚನೆ ಮಾಡ್ತಾರೆ ಇದು ಏನ್ ಬೆಲೆ ಕಟ್ತಾರೆ ಬೆಲೆ ಕಟ್ತಾರೆ ಸಿಕ್ಕಿರೋದ್ ಮೊದ್ಲು ಬೆಲೆ ಕಟ್ಟಿ ಆಮೇಲೆ ಇನ್ನೊಂದು ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡುವಾಗ ಅಲ್ಲೊಂದು ಯೋಚನೆ ಮಾಡ್ಬೇಕು ಹಾಗೆ ಸಿಕ್ಯೂರ್ ಮಾಡ್ಬೇಕು ತುಂಬಾ ಸಂಚಿತವಾಗಿ ಇಲ್ಲ ಇದು ಇವರು ಹೇಳ್ದ ಹಾಗೆ ಇನ್ನು ಎಷ್ಟು ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ದಿರೋ ಅಷ್ಟು ಸಿಗ್ಬೌದೋ ಏನೋ ಅಷ್ಟು ವಜ್ರ ವೈಡಿಯೂರುಗಳನ್ನ ಮೂಟೆ ಕಟ್ಟಿ ಕಟ್ಟಿರತಕ್ಕಂಥದ್ದು ಕೆಲವೊಂದು ಶಿಸ್ತುಬದ್ಧವಾಗಿದೆ ಅನ್ನುವಾಗ ನಮಗೆ ಜನಗಳಿಗೆ ಸರ್ವಸಾಮಾನ್ಯರಿಗೆ ಸಿಗದೇ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ ದೇಶದ ಸಂಪತ್ತಿನ ಆಸ್ತಿಯ ವಿವರ ಈ ಗಡಿ ದಾಟಿ ಆಚೆಗೆ ಹೋಗಬಾರ್ದು ಇದ್ರ ಬಗ್ಗೆ ಸರ್ಕಾರ ಮತ್ತು ಎಲ್ಲರೂ ಸಹ ಬಗ್ಗೆ ಸಹಜ ಒಳ್ಳೆ ಮಾತನಾಡಿದ್ರೆ ಪ್ರಸಾದ್ ಕೊನೆಯದಾಗ ನಿಮ್ಗೆ ಕೇಳ್ತಾ ಇದ್ದೀನಿ ಕೇವಲ ಈ ಚಿನ್ನ ಈ ವಜ್ರ ವೈಡೂರ್ಯಗಳು ಮಾತ್ರ ಅಥವಾ ಬೇರೆ ವಸ್ತುಗಳು ಏನಾದರೂ ಒಳಗಡೆ ಇಲ್ಲ ತುಂಬ ಮುತ್ತು ಎಲ್ಲ ಅಮೂಲ್ಯವಾದ ವಸ್ತುಗಳು ಯಾಕಂದ್ರೆ ಹಳೆ ಕಾಲದಲ್ಲಿ ಬೇರೆ ಏನು ಇಡಕ್ಕಾಗಲ್ಲ ಇಲ್ಲ ಕಲಾಕೃತಿಗಳ ಅನ್ನೋದು ಅಲ್ಲ ಆ ಕಾಲದಲ್ಲಿ ಮಾಡಿ ಮಾಡಿರೋದು ವಸ್ತುಗಳು ಈಗ ಒಂದೊಂದು ಡಿಸೈನ್ ಈಗ ನಾಣ್ಯದಲ್ಲಾಗ್ಲಿ ಈಗ ಹಾರದಲ್ಲಾಗ್ಲಿ ಒಂದೊಂದರಲ್ಲಿ ಕೊಟ್ಟಿರೋದು ಡಿಸೈನ್ ಇಲ್ಲಿ ತಂಗ ನಮ್ಮ ಈ ಜ್ಯುವೆಲ್ಲರಿಗಳು ಜುವೆಲ್ಸ್ಗಳಿಗೆ ಅಂಥದ್ದೊಂದು ನೋಡಕ್ಕಾಗಿಲ್ದಿರೋ ವಸ್ತುಗಳು ಅದ್ಭುತವಾದಂತ ಹೌದು ಈಗ ನಮ್ಮ ಮಹಾರಾಜ ರಾಜ ರವಿವರ್ಮ ಅವರು ಮಾಡಿರೋದು ಡಿಸೈನ್ ಇಲ್ಲಿ ತಂಗ ನಮ್ಮ ಸೀರೆಗಳಿಗೆ ಅದೇ ನಡೀತಾ ಇದೆ ಒಸಾದ ಡಿಸೈನ್ ಇಲ್ಲಿ ತಂದ ಬರಲಿಲ್ಲ ಇನ್ನೊಂದು ನೀವು ರಾಜ ರವಿವರ್ಮಂದೆ ನನಗೆ ஞಾಪಕ ಆಯ್ತು ರವಿವರ್ಮನ ಕಲಾಕೃತಿಗಳು ಕೂಡ ಒಳಗೆ ಸಿಕ್ಕಿದೆ ಅನ್ನುವಂತ ದೇವಿಗ ಅರ್ಪಿಸಿರೋದು ಹೌದು ರವಿವರ್ಮದ ಅಂದ್ರೆ ಈ ಪ್ಯಾಲಸಿನ ಪ್ಯಾಲಸಿಗೆ ಸೇರಿರೋದು ಪ್ರತಿ ಒಂದು ಅವರ ಮನೆಗಳಲ್ಲಿ ಈಗ ಪ್ಯಾಲಸಲ್ಲೇಲ್ಲ ರವಿವರ್ಮಕ ಅಂದ್ರೆ ಚಿತ್ರಗಳು ಅದು ಕೂಡ ಒಳಗೆ ಅದು ಒರಿಜಿನಲ್ ಚಿತ್ರಗಳು origignal ಚಿತ್ರಗಳು ಒಳಗೆ ಇತ್ತು ಹೌದು ಯಾವ ತರ ಇತ್ತು ಅದು ಅದು ಏನಾದ canvas ಅಲ್ಲಿ ಇತ್ತು ಇಲ್ಲ 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 ಮಾದಲ್ಲ ಕೆಲವು ಚಿತ್ರಗಳು ಮಾಡಿರೋದು ಗಂಧದ ಮರದ ಪೀಸಲ್ಲಿ ಓಕೆ ಓಕೆ ಅದನ್ನ ಕೆತ್ತಿ ಮರದ ಪೀಸ್ ಮಾಡಿ ಅದರಲ್ಲಿ ಚಿತ್ರ ಬರೆಸಿದ್ದಾರೆ ಸೊ ಅವು ಕೂಡ ಸಿಕ್ಕಿದೆ ಹೇಗಾರೆ ಸಾರ್ಥಕ ಆಯ್ತು ಯಾಕಂದ್ರೆ ಈ ವ್ಯೂಹವನ್ನು ಬೇಧಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಆದ್ರೂ ತಾವು ಕಣ್ಣಾರೆ ಕಂಡಿರುವಂಥದ್ದು ನೋಡಿರುವಂಥದ್ದು ತಾವು ಅದ್ಭುತವಾಗಿ ಹೇಳಿದ್ರಿ ಇಲ್ಲಿ ತನಕ ತಮ್ ಧನ್ಯವಾದಗಳು ಸರ್ ತುಂಬಾ ಸಂತೋಷ ನಾನು ಈ ಬಗೆಯಲ್ಲಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಮತ್ತೆ ನಾನು ಹೇಳ್ತಾ ಇದ್ದೀನಿ ನನ್ನ ಕನ್ನಡದಲ್ಲಿ ಎಷ್ಟು ತಂಗ ಒಳ್ಳೆ ಕನ್ನಡ ಮಾತಾಡಿದ್ರು ನನಗೆ ಕೇಳಕ್ಕಾಗಲ್ಲ ಇಂತ ಸಂದರ್ಭದಲ್ಲಾ ಅದ್ಭುತವಾಗಿ ಕನ್ನಡ ಮಾತಾಡಿದ್ರಿ ನಾನು ವೀಕ್ಷಕರಿಗೆ ನಿಮ್ಮ ಕನ್ನಡನೂ ಅರ್ಥವಾಗಿದೆ ನಿಮ್ಮ ಭಾವನೆ ನಿಮ್ಮ ಭಕ್ತಿ ಎಲ್ಲದೂ ಕೂಡ ಅರ್ಥವಾಗಿದೆ ಧನ್ಯವಾದಗಳು ಸರ್ ತುಂಬ ತುಂಬ ತುಂಬಾ ಸಂತೋಷ ತುಂಬ ಸಂತೋಷ ಥ್ಯಾಂಕ್ ಯು ಯು ಸಂತೋಷ ತಾವು ಕೂಡ ಸಾಕಷ್ಟು ಮಾತಾಡಿದ್ರೆ ತಮ್ಮ ಕೂಡ ಧನ್ಯವಾದಗಳು ಸೊ ನಿಜಕ್ಕೂ ಇದು ಅನಂತ ವ್ಯೂಹನೇ ಯಾಕಂದ್ರೆ ಈ ವ್ಯೂಹವನ್ನು ಭೇದಿಸೋದು ಅಷ್ಟು ಸುಲಭ ಸಾಧ್ಯವಲ್ಲ ಯಾಕಂದರೆ ತೆಗೆದಿರುವಂಥದ್ದಿನ್ನು ಒಂದಷ್ಟು ಮಾತ್ರ ಏನಾದರೂ ಇನ್ನೊಂದು ಡೋರನ್ನು ತೆಗೆದರೆ ಅದು ಎಷ್ಟರ ಮಟ್ಟಿಗೆ ಸಿಗ್ಬೋದು ಆ ಸಂಪತ್ತು ಅಂತ ಬಹುಶಃ ಏನು ಅಂದರೆ ಇವರು ತುಂಬ ಅದ್ಭುತವಾಗಿ ಹೇಳಿದರು ಪ್ರಸಾದವರು ಮೊದಲು ಈಗ ತೆಗೆದಿರುವಂಥದ್ದಕ್ಕೆ ಲೆಕ್ಕ ಹಾಕೋಣ ಫಸ್ಟು ಆಮೇಲೆ ಇನ್ನೊಂದು ಅದರ ಮೌಲ್ಯವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಅಂತೂ ಒಂದು ದೊಡ್ಡ ಪ್ರಮಾಣದ ಮೌಲ್ಯ ಇನ್ನೂ ಕೂಡ ಒಳಗಡೆ ಇದೆ ಅನ್ನುವಂಥದ್ದು ಆ ಸಂಪತ್ತು ಇದೆ ಅನ್ನುವಂಥದ್ದು ಸೊ ಈ ವ್ಯೂಹವನ್ನು ಭೇದಿಸಿದಾಗ ಮಾತ್ರ ಅದರ ಸಂಪತ್ತು ಏನು ಅನ್ನುವಂಥದ್ದು ಗೊತ್ತಾಗ್ಬೋದೇನೋ ಈಗ ಸದ್ಯಕ್ಕಂತೂ ಅದರ ಬಾಗಿಲುಗಳನ್ನು ತೆಗಿತಾಯಿಲ್ಲ ಆದರೆ ಮುಂದೊಂದು ದಿವಸ ಅದು ಕೂಡ ಹೊರಗಡೆ ಬರುತ್ತೆ ಬರೋದು ಮಾತ್ರ ಅಲ್ಲ ಸಂತೋಷ ಹೇಳ್ದಂಗೆ ಅದು ಒಂದು ದೇಶದ ಸ್ವತ್ತದು ಅದು ಜನರ ಸ್ವತ್ತು ಹೀಗಾಗಿ ಏನು ಅಂತಂದರೆ ಅದನ್ನು ಸಂರಕ್ಷಿಸಿ ಇಡಬೇಕು ನಮ್ಮ ಒಂದು ಭವ್ಯ ಪರಂಪರೆ ಯಾವ ರೀತಿ ಇದೆ ಅನ್ನುವಂಥದ್ದು ಮುಂದಿನ ತಲೆಮಾರಿನವ್ರಿಗೂ ಕೂಡ ಅದೊಂದು